மாட்டாரு அவனுக்கு கரையும் கிடையாது சடையும் கிடையாது प्लीज इेन मतडुंत गलिए हार बाय नि स्वंत मगे बैसोर अयो अंत मतदे नानसदा तक निष्ट विकी फिश मार्केटल आती हास्पिटल परज्ञान बेड़वा निम्हे दय प्लीज हमबिड़ी नानु नेत्र इन समुद्र नोडी ओटोगी ನೋಡಿ ಇದರಲ್ಲಿ ಇರೋದೆಲ್ಲ ತಗೊಂಡ ಬನ್ನಿ ನಾನೇ ಹೋಗ್ತೀನಿ ನಾನೇ ಹೋಗ್ತೀನಿ ನೇತ್ರ ಫೋನ್ ಆ ಸೈಲೆಂಟ್ ಅಲ್ಲಿ ಇಟ್ಕೋ ಇದು ಹಾಸ್ಪಿಟಲ್ ನೆನಪಿರಲಿ ಮೊದಲು ನೀವು ಸೈಲೆಂಟ್ ಆಗಿರೋದು ಕಲ್ತ್ಕೊಳ್ಳಿ ಹಾಳ್ ನೇತ್ರ ಸಾಯಿಲಿ ಅಂತ ನಾನು ವಿಷ ಬೆರೆಸ್ತೆ ಆದ್ರೆ ಗಟ್ಟಿ ಪಿಂಡ ಈ ನೇತ್ರ ಉಳ್ಕೊಂಡ ಬಿಟ್ಲು ಈ ಸಮುದ್ರನಿಗೆ ಹೀಗಾಗಬಾರದಾಗಿತ್ತು ಅದ್ಯಾಕೋ ನನ್ನ ತಲೆ ಮೇಲೆ ಬರೋ ತರ ಕಾಣ್ತಿದೆ ಸಮುದ್ರ ಬದುಕಿದ್ರೆ ಅವನು ನೇತ್ರನ ಬಿಟ್ಕೊಡಲ್ಲ ಹೋದ್ರೆ ನನಗೆ ಉಳಿಗಾಲ ಇಲ್ಲ ಈಗ ನಾನು ಬಚಾವ್ ಆಗೋದನ್ನ ನೋಡ್ಕೋಬೇಕು ಹೌದು ನನ್ನ ಮಗಳಿಗೋಸ್ಕರ ನಾನು ಬಚಾವ್ ಆಗಲೇಬೇಕು ಏನ್ ಮಾಡ್ತಿದ್ದೀಯಾ ಮಗಳೇ ಇಲ್ಲಿ ಮಕ್ಕ ನಗ್ತಾ ಇದ್ದಾಳೆ ಅದೇನೋ ಮುಖ್ಯವಾದ ಕೆಲಸ ಆಶೀರ್ವಾದ ಮಾಡು ಅಂದಲ್ಲ ಅದಕ್ಕೆ ಹೋಗಿದ್ದ ಕೆಲಸ ಏನಾಯ್ತಮ್ಮ ನೇತ್ರ ಒಂದೇ ಸಮನೆ ಅಳ್ತಾ ಇದ್ದಾಳೆ ಕಣೆ ನೇತ್ರ ನೇತ್ರ ಏನಾಯ್ತಮ್ಮ ಬಕ್ಕಲಿ ಎಲ್ಲರಿಗೂ ಎಲ್ಲದು ಗೊತ್ತಿರಲ್ಲ ಅಲ್ವಾ ಪರಿಸ್ಥಿತಿಗಳು ಎಲ್ಲ ಕಲಿಸ್ತಾ ಹೋಗುತ್ತೆ ಅಲ್ವಾ ಅಮ್ಮ ಹೌದಮ್ಮ ಇವಾಗ ಏನಾಯ್ತು ಅಂತ ಹೇಳ್ತೀಯಾ ಬಕ್ಕಲು ಕತ್ತಲಿರುತ್ತೆ ಅಲ್ವಾ ಏನಾಯ್ತು ಅಂತ ಈಗೆಲ್ಲ ಹೇಳ್ತೀಯಾ ಯಾಕೆ ಮಾಡ್ತಾ ಇದೀಯಾ ಏನಾಯ್ತಮ್ಮ ಅದೇ ಎಲ್ಲ ನೋವನ್ನು ನಮ್ಮಲ್ಲೇ ಇಟ್ಕೊಂಡ್ರೆ ಆ ನೋವು ವಿಷ ಆಗಿ ಬದಲಾಗುತ್ತೆ ಮಾತು ಕೇಳ್ತಾ ಇದ್ರೆ ನನ್ನ ಕೈ ಕಾಲೆಲ್ಲ ನಡುಗ್ತಿದೆ ಏನಾಯ್ತು ಅಂತ ಹೇಳ್ತೀಯಾ ಅಮ್ಮ ಅಮ್ಮ ನನಗೆ ಆಸ್ಪತ್ರೆಯಲ್ಲಿ ಇದೀನಿ ಅಮ್ಮ ಆಸ್ಪತ್ರೆ ಅಲ್ಲ ಆಸ್ಪತ್ರೆ ಯಾವ ಆಸ್ಪತ್ರೆ ಏನಾಯ್ತಮ್ಮ ನಾನು ಇವಾಗಲೇ ಬರ್ತೀನಿ ಯಾವ ಆಸ್ಪತ್ರೆ ಹೇಳು ನನಗೇನು ಆಗಿಲ್ಲ ಅಮ್ಮ ನನಗಾಗಿದ್ರೇನೆ ಚೆನ್ನಾಗಿರೋದೇನೋ ಅಮ್ಮ ನಿನಗೇನು ಆಗತ್ತೆ ಬಿಡು ಇವಾಗ ಯಾರಿಗೆ ಏನಾಯ್ತಮ್ಮ ಅದು ಸಮುದ್ರ ಸರ್ಗೆ ಅಮ್ಮ ಸಮುದ್ರ ಅವ್ರಿಗೆ ಏನಾಯ್ತು ಅಂತ ಹೇಳಮ್ಮ ಅಮ್ಮ ಸಮುದ್ರ ಸರ್ ದೇಹದಲ್ಲಿ ವಿಷ ಸೇರ್ಕೊಂಡಿದೆ ಅಮ್ಮ ಈಸ್ ಪಾಯಿಸನ್ ವಿಷನ ಓ ಅಮ್ಮ ಅವ್ರ ದೇಹದಲ್ಲಿ ವಿಷ ಸೇರ್ಕೊಂಡಿದೆ ನನಗಿಲ್ಲೊಂದು ಪ್ರಾಣ ಹೋದಂಗೆ ಆಗ್ತದೆ ಅಮ್ಮ ಚಿಂತೆ ಮಾಡಬೇಡಕ್ಕಂತ ಅವ್ರಿಗೇನು ಆಗಲ್ಲ ಏನಮ್ಮ ನೀನು ಇಷ್ಟೊಂದು ಸಲೀಸಾಗಿ ಹೇಳ್ತಿದ್ಯಾ
ಮತ್ತೆ ನೀನು ನಿನ್ ಜೊತೆ ನಾನು ಅಳ್ತ ಕೂತ್ಕೊಳ್ಳು. ನೋಡು, ನಾನು ಹೇಳಿದ್ನು ಮಾಡ್ತೀಯಾ? ಏನ್ ಮಾಡ್ಬೇಕು ಹೇಳಮ್ಮ, ಸಮುದ್ರ ಸರ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ ಹೇಳು. ನಾನ್ ವಿಷಯ ಕುಡಿದು ಜಗತ್ತಿನ ಕೋಟಿ ಕೋಟಿ ಜೀವ ಜಂತುಗಳನ್ನ ಕಾಪಾಡಿದ ವಿಷಯ ಕಂಡ ಅಮ್ಮ, ಅವನ ನಂಬಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ವಿಷಯನು ಅಮೃತ ಆಗುತ್ತಮ್ಮ. ಮೊದಲು ವಿಷಕಂಠ ದೇವಸ್ಥಾನಕ್ಕೆ ಬಿಲ್ಪತ್ರೆನೋ ಭಸ್ಮ ತಗೊಂಡೋಗು. ಭಕ್ತಿಯಿಂದ ಸಮುದ್ರವ್ರ ಹೆಸರಲ್ಲಿ ಅರ್ಕೆ ಕಟ್ಕೋ. ದೀಪದಾನ ಮಾಡ್ತೀನಿ ಅಂತ ಬೇಡ್ಕೊಳಮ್ಮ, ಖಂಡಿತ ಸಮುದ್ರವ್ರು ಹುಷಾರಾಗ್ತಾರೆ. ನಿಜವಾಗ್ಲೂ ನನ್ನ ಮನ್ಸು ಜಾರಿದೆ. ಅಜ್ಜಿ, ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಅಣ್ಣನ್ಗೇನು ಆಗಲ್ಲ. ಅಣ್ಣ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ಅಜ್ಜಿ. ಅಣ್ಣನ್ಗೇನು ಆಗಲ್ಲ, ಅಣ್ಣ ವಾಪಸ್ ಬಂದೇ ಬರ್ತಾನೆ. ನಮ್ಮ ಅಣ್ಣನ್ಗೇನಾದ್ರೂ ಆದ್ರೆ ಮಾರಣ ಹೋಮನೇ ನಡೆದೋಗುತ್ತೆ. ಬಿಡಲ್ಲ ಈ ವಿಕ್ಕಿ, ಅಸುಲಭವಾಗಿ ಯಾರನ್ನ ಬಿಡಲ್ಲ. ಪ್ರಸಾದಕ್ಕೆ ವಿಷ ಹಾಕಿದ್ರಿಂದನೆ ಸಮುದ್ರ ದೇಹದಲ್ಲಿ ಅದು ವಿಷವಾಗಿದೆ. ಇಲ್ಲ, ಆ ವಿಷನ ನಾನೇ ಹಾಕಿದ್ದೀನಿ ಅಂತ ಎಲ್ರಿಗೂ ಗೊತ್ತಾದ್ರೆ ನಾನು ಬದುಕಿದ್ದು ಸತ್ತ ಹಾಗೆ. ಈ ವಿಕ್ಕಿ ಬೇರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾನೆ. ಇಲ್ಲ, ನಾನು ಪ್ರಸಾದಕ್ಕೆ ವಿಷ ಹಾಕಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು, ಯಾರು ಯೋಚನೆ ಕೂಡ ಮಾಡಬಾರ್ದು. ನಾನು ಹೀಗೆ ನಿದ್ರೆ ಆಗೋದಿಲ್ಲ. ನಾಳೆ ದಿನ ಎಲ್ಲರೂ ಕೊಲೆ ಗಡಿಕೆ ಅಂತ ನನ್ನ ಮೇಲೆ ಬೆಟ್ ಮಾಡಿ ತೋರಿಸ್ತಾರೆ. ಅದಾಗಬಾರ್ದು. ಇಲ್ಲ, ಅದು ಆಗಬಾರ್ದು. ಏನ್ ಮಾಡ್ಲಿ, ಏನ್ ಮಾಡ್ಲಿ? ನಾನ್ ವಿಷ ಹಾಕಿದ್ದು ಆ ನೇತ್ರಾವತಿ ತಿಂದು ಸಾಯ್ಲಿ ಅಂತ, ಆದ್ರೆ ಸಮುದ್ರ ತಿನ್ನೋ ಹಾಗಾಯ್ತು. ಪ್ರತಿಯೊಂದು ತಾಯಿನೋ ಅವ್ರ ಮಗಳಿಗೋಸ್ಕರ ಏನ್ ಮಾಡಿದ್ರು ಅದು ಸರಿನೇ. ಹಾಗೆ ನನ್ನ ಮಿಂಚು ಜೀವನ ಚೆನ್ನಾಗಿರ್ಲಿ ಅಂತ ನಾನು ವಿಷ ಹಾಕಿದ್ದು ನೇತ್ರಾವತಿ ಸಾಯ್ಬೇಕು ಅಂತ. ಆದ್ರೆ ಇಲ್ಲಿ ಎಲ್ಲ ಉಲ್ಟ ಆಗೋಗಿದೆ. ಈಗಲೂ ಅವಳನ್ನ ಸಮುದ್ರನಿಂದ ದೂರ ಮಾಡ್ಬೇಕು. ದೂರ ಮಾಡೇ ಮಾಡ್ತೀನಿ. ಅವಳಿಗೆ ವಿಷ ಕೊಟ್ಟೆ ದೂರ ಮಾಡ್ಬೇಕು ಅಂತಿಲ್ಲ, ದೂರ ಆದ್ರೂ ಹೇಳಿ ಅವಳನ್ನ ದೂರ ಮಾಡ್ತೀನಿ. ಸಮುದ್ರ ಬೆಳಗ್ಗೆಯಿಂದ ಟಿಫನೇ ಮಾಡಿಲ್ಲ ಅಂದ್ಮೇಲೆ ಅವನ ದೇಹದಲ್ಲಿ ಹೇಗ್ ವಿಷ ಸೇರ್ಕೊಳ್ಳುತ್ತೆ ವಿಕ್ಕಿ? ವಿಷ ಹೇಗ್ ಬರಕ್ ಸಾಧ್ಯ ಅಂದ್ರೆ, ವಿಷ ಬರುತ್ತೆ, ವಿಷ ಬರೋ ತರ ಮಾಡ್ತಾರೆ. ಕೆಲವರು ವಿಷ ಹಾಕಕ್ಕೆ ಅಂತಾನೆ ಅಪಾಯಿಂಟ್ ಆಗಿರ್ತಾರೆ. ಏನ್ ಹೇಳ್ತಿದೆ ವಿಕ್ಕಿ? ಹೌದು, ನೀವೆಲ್ಲ ನಮ್ಗೆ ಹಾಲು ಕೀರು ಕುಡಿಸಿ ಬೆಳೆಸಿದ್ದೀರಾ, ಆದ್ರೆ ನಿಮಗೆ ವಿಷದ ಬಗ್ಗೆ ಯೋಚನೆ ಬರಲಿಲ್ಲ. ಕೆಲವರು ವಿಷ ಹಾಕಕ್ಕೆ ಅಂತಾನೆ ಬಂದಿರ್ತಾರೆ, ಅವರ ಕೆಲಸದಲ್ಲಿ ಸಕ್ಸಸ್ ಆಗಿದ್ದಾರೆ. ಅವರೇ ಹಾಕ್ಬೇಕಾಗಿಲ್ಲ, ಅವನೇ ಕುಡಿಯೋ ಹಾಗೆ ಮಾಡಿದ್ರು ಆಗುತ್ತಲ್ವಾ? ಇತ್ತೀಚ ಗಣ್ಣ ಹೇಗಿದ್ದ ಅಂತ ನಿಮಗೆ ಗೊತ್ತಲ್ವಾ? ರಾಜಂತರ ಮೆರಿತಾ ಇದ್ದವನ್ನ ಸೇವಕಂತರ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಅವಮಾನ ಮಾಡಿದ್ರು, ಎಲ್ಲ ಅಧಿಕಾರನ ಕಿತ್ಕೊಂಡ್ರು. ಅಣ್ಣ ಎಷ್ಟು ಸಂಕಟದಲ್ಲಿದ್ದ, ಫ್ರಸ್ಟ್ರೇಷನ್ ಅಲ್ಲಿದ್ದ. ಒಬ್ಬ ಮನುಷ್ಯನ್ನ ಹೀಗೂ ಕೊಲ್ಬಹುದಾ? ಆಯುಧ ಇಲ್ದೇನೆ ಎಲ್ಲ ಕಡೆ ಇದೇ ತರ ಕೊಲೆಗಳು ತಾನೇ ನಡೀತಾ ಇರೋದು. ಅವಮಾನ ತಡೆಯಕ್ಕಾಗದೆ ಇದರಿಂದೆಲ್ಲ ದೂರ ಹೋಗೋಣ ಅಂತ ಅಣ್ಣನೇ ವಿಷ ಸೇವಿಸಿರ್ಬೋದಲ್ವಾ? ಎಸ್, ಇದೇ ನಡೆದಿರೋದು.
ಇದೆ ನಡೆದಿರುತ್ತೆ. ವಿಕ್ಕಿ, ಸಮುದ್ರ ಅಷ್ಟು ವೀಕ್ ಮೈಂಡೆಡ್ ಅಲ್ಲ. ನನಗಿಂತ ನಿನಗೆ ಗೊತ್ತಾ? ಆಮೇಲೆ ಮೆಡಿಸಿನ್ ಕೊಟ್ಟಿದ್ರಲ್ಲ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ಡಾಕ್ಟರ್ ಡಾಕ್ಟರ್ ಹೇಗಿದ್ದಾರೆ ನಮ್ಮಣ್ಣ? ಅವ್ರ ಕಂಡೀಷನ್ ಹೇಗಿದೆ ನೋಡಿ. 30 ನಿಮಿಷದ ಹಿಂದೆ ಅವ್ರ ಬಾಡಿನಲ್ಲಿ ವಿಷ ಸೇರ್ಕೊಂಡಿದೆ. ಅದ್ರ ಇಂಟೆನ್ಸಿಟಿ ಜಾಸ್ತಿ ಇರೋದ್ರಿಂದ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಪ್ಲೀಸ್ ಡಾಕ್ಟರ್, ನಮ್ಮ ಅಣ್ಣನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಪ್ಲೀಸ್. ನೋಡಿ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಟ್ರೀಟ್ಮೆಂಟ್ ಏನಿದ್ರು ದೇಹದ ಜೊತೆಗೆ ಜೀವದ ಜೊತೆಗಲ್ಲ. ಜೀವ ಕೊಡೋ ಡಾಕ್ಟರ್ ಆ ದೇವರು. ಆ ದೇವರೇ ನಿಮ್ಮ ಅಣ್ಣನ ಉಳಿಸ್ಬೇಕು. ಅಣ್ಣ ಅಣ್ಣ ಅಣ್ಣ.